ಗಂಡ ಮಕ್ಕಳೇ ಶ್ರೇಷ್ಠ ಅಂತ ಹೇಳಕ್ಕೆ ನಾವು ಬಂದದಾಗ್ಯದ. ಅದೇ ರೀತಿಯಾಗಿ ಲಕ್ಷ್ಮಿ, ಪಾರ್ವತಿ, ಸರಸ್ವತಿ ದೇವಿ, ದುರ್ಗಾ ದೇವಿ, ಕನ್ಯವ್ವ, ಕರಿಯವ್ವ, ಕಲ್ಲವ್, ಮಲ್ಲವ್, ನೀಲವ್ವ. ಮುಗಿದ್ರೇನು ಇಲ್ಲ, ಇವ್ರು ಬಹಳ ಮಂದಿ ಇದಾರ ಅಲ್ಲಿ. ಹೌದಿಲ್ಲ, ಇವರು ಹೆಣ್ಮಕ್ಳು ಹೆಚ್ಚಾ ಅಂತ ಹೇಳಕ್ಕ ಸರಸ್ವತಿ ಕಳವಂತ ಬಂದಾರ ಸರ್ ಮಂಜಪ್ಪನ. ಹೌದಿಲ್ಲ, ಅವರು ತಾಯಿಗಳು ಕರ್ತಾಯಿಗಳಿಗೆ ಏನಾಗ್ಯದ, ತೃಥಾಯಿಗಳಿಗೆ ಏನಾಗ್ಯದ, ಪಾಪರಿಯುಗಳಿಗೆ ಏನಾಗ್ಯದ, ಅವ್ರು ಮಾಡಿರ್ತಕ್ಕಂಥ ಲೀಲ, ಅವ್ರು ಮಾಡಿರ್ತಕ್ಕಂಥ ಪ್ರವಾಡ, ಈಗ ಸ್ವಚ್ಛತೆ ಭೂಮಿ ಮೇಲೆ ಏನು ಓಪಂಡೈತಿ, ಹೆಣ್ಣು ಮಕ್ಕಳು ಮಾಡಿರ್ತಕ್ಕಂಥ ಲೀಲ ಮಾಡತಕ್ಕಂಥದ ಹೇಳಿಕೆ ಸರ್ಜೋರಿ ಕಲಾವಿದ್ರೆ ಬಂದಿದ್ದಾಗ್ಯದ, ಸರ್ಜೋರಿ ಕಲಾವಂತ ಬಂದಾರ ಮಂಜಪ್ಪನ. ಜ್ಞಾನಿಗಳಾಗಿರ್ತಕ್ಕಂಥವ್ರು ಮತ್ತೊಂದು ಹೇಳುತ್ತಾರ, ಏನ್ ಹೇಳಿದ್ರು ಜ್ಞಾನಿಗಳ ಮಾತ್ರ, ಜಗತ್ತಿನಲ್ಲ ಬಲ್ಲವರೆಲ್ಲ ಬಲ್ಲವರಿದ್ರು ಬಾಳಿಲ್ಲ, ಬಲವಿಲ್ಲ, ಸಾಹಿತ್ಯ ನಡೆದ ಸರ್ವಜ್ಞ ಬಲವಿಲ್ಲ, ಸರ್ವಜ್ಞ ಅಂತ ಹೇಳ್ರು. ಜಗತ್ತಿನ್ಯಾಗ 18 ಪುರಾಣ, 4 ವೇದ, 6 ಶಾಸ್ತ್ರ, 108 ಪರಿಷತ್ ಭೂಮಿ ಮೇಲೆ ಯಾರು ಓದಿ ಕಂಡವರು ಇಲ್ಲ, ಓದಿಕೊಂಡ್ರು ಕೂಡ ಈ ಭೂಮಿ ಮೇಲೆ ಇರ್ಲಿಕ್ಕೆ ಜಾಗವಿಲ್ಲ, ಜಾಗವಿಲ್ಲ, ಜಾಗವಿಲ್ಲ ಅಂತ ಹೇಳ್ರು. ಅದಕ್ಕೆ ಸರಸ್ವತಿ ಕೆಲವಂತ್ರ ಹಂಗ 18 ಪುರಾಣ ನಡೆದ ಒಂದು ಸಾಲ ಬರಲ್ಲೇ, ಒಂದು ಅಕ್ಷರ ಬರಲ್ಲೇ, ಒಂದು ಬರಲ್ಲ, ಒಂದು ಕಾಮ ಬಿಡಲ್ಲೇ, ಉಳ್ಕೊಂಡವರು ನಾವೇನು ಅಲ್ಲ, ಅಜ್ಞಾನಿ ಬಾಲಕರ ಸಂಘ, ಸಣ್ಣ ಹುಡುಗರು ಮೇಲ. ಅದಕ್ಕೆ ಹಾಡವನ್ನ ಕೇಳಬೇಕಂತಾರೆ, ಬಹಳ ಆತುರತೆಯನ್ನು ಬಂದು ಕೂಡಿರ್ತಕ್ಕಂತ ಎಲ್ಲಾ ನನ್ನ ತಾಯಿ ತಂದಿಗಾತ, ಗುರು ಹಿರಿಯರಿಗಾತು, ಅಕ್ಕ ತಂಗಿಯರಿಗಾತು, ಅಣ್ಣ ತಮ್ಮಂದಿರಿಗಾಯ್ತು, ಬರವರಿಂದ ಬಂದಿರತಕ್ಕಂತ ಕಲಾವಿ ಮಾಣಿಗಳಿಗಾಯ್ತು, ಕಲಾ ಕೃಷ್ಣರಿಗಾಯ್ತು, ಇವತ್ತು ನನ್ನ ಪರವಾಗಿ ನನ್ನ ಮ್ಯಾಂಗ ಪರವಾಗಿ ಸರ ಸಾಷ್ಟಾಂಗ ನಮಸ್ಕಾರಗಳನ್ನ ತಿಳಿಸಿ ತಿಳಿಸಿ ಸರಜೋಡಿ ಹಾಡುವಂತ ಒಂದು ದೊಡ್ಡ ಕಲಾವಂತರಿಗೂ ಕೂಡ, ಒಂದು ದೊಡ್ಡ ಗುರುವಿನ ಶಿಷ್ಯಮಕ್ಕಳಿಗೂ ಕೂಡ ಇವತ್ತು ನನ್ನ ಪರವಾಗಿ ನನ್ನ ಮ್ಯಾಂಗ ಪರವಾಗಿ ಸರ ಸಾಷ್ಟಾಂಗ ನಮಸ್ಕಾರಗಳನ್ನ ತಿಳಿಸಿ ಮಂಜಪ್ಪನ. ಹೌದಲ್ಲ, ಅದಕ್ಕಾಗಿ ಯಾಕಪ್ಪ ಕೇಳಿದ್ರೆ ಬರ್ಲಿಕ್ಕೆ ಸ್ವಲ್ಪ ಟೈಮ್ ಆಗಿದೆ, ಬರಾಕ ಲೇಟ್ ಆಯ್ತು, ಜರ ಲೇಟ್ ಆಗಿ ಬಿಟ್ಟದ ಮಂಜಪ್ಪಣ್ಣ. ಆಕಡೆ ಕಬ್ಬಿನ ಗಾಡಿ ಪಾಡಿ ಸಿಂಗಲ್ ರೋಡ್ ಮಗಲ ಹೋದ್ರ ಕಬ್ಬು ತೆಲಿಮ್ಯಾಗ ಬಿಟ್ಟಾಗುತ್ತೆ, ನಾವು ಹಿಂದಿಯಿಂದ ಬರಬೇಕಲ್ಲ. ಯಾಕೋ ಎಷ್ಟೆಷ್ಟು ಅನುಮಾನ ಕೊಡ್ತೈತಿ, ಪಂಚಾಯತಿ ಆಯ್ತು, ರಾಜ್ಯದೊಳಗಾಯ್ತು, ಜಿಲ್ಲಾ ಒಳಗಾಯ್ತು, ಅದೆಲ್ಲ ರೊಕ್ಕ ತಗೊಂಡು ಬೊಕ್ಕಸ್ಕೊಂಡು ಎಲ್ಲ ಏನಂತಿ ಮಂದಿ ಒಟ್ಟು ಮುಂದೆ ಕೇಸಿಂದ ಹೆಂಗತಿ ಎಲ್ಲಿ ಹಂಗೇನಿಲ್ಲ. ಯಾಕಂದ್ರೆ ನಿಷ್ಠಾವಂತರು ಕೂಡ ಇದೇ ಭೂಮಿಯ ಮೇಲೆ ಅದಾರ ಮಂಜಪ್ಪನ, ಅದಾರಂತೆ ಸ್ವಲ್ಪ ಕಾಲ ಕಾಲಕ್ಕೆ ಮಳೆ ಮೇಲೆ ಕಾಣಕತ್ತೀವಿ. ಹೌದಿಲ್ಲ, ಅದಕ್ಕಾಗಿ ಯಾಕಪ್ಪ ಅಂತ ಕೇಳಿದ್ರ, ಇವತ್ತಿನ ದಿವಸ ಬಹಳ ಸಂತೋಷದ ವಿಷಯ ಏನಾಯ್ತಪ್ಪ ಅಂತ ಕೇಳಿದ್ರ, ಏನಪ್ಪ ನಾವು ಎಲ್ಲರೂ ಹಾಲು ಮಗದೊಳಗೆ ಹೊಟ್ಟಿ ಹೊಟ್ಟಿ. ಹೌದಿಲ್ಲಪ್ಪ ಅಂತ ಕೇಳಿದ್ರೆ, ನಮ್ಮ ಸಂಗೊಳ್ಳಿ ರಾಯಣ್ಣ ಹಾಲು ಮಗದೊಳಗೆ ಹೊಟ್ಟಿ ಕಿತ್ತೂರು ಸಂಸ್ಥಾನವನ್ನು ಉಳಿಸ್ಕೋಬೇಕಂತ ತಿಳ್ಕೊಂಡು ತಿಳ್ಕೊಂಡು ಬಹಳಷ್ಟು ಪ್ರಯತ್ನಗಳನ್ನ ಪಟ್ಟು ಬೆರ್ತಿರ್ತಕ್ಕಂತ ಇಂಗ್ಲಿಷರ್ನ ಹೊಡೆದು ಓಡಿಸಿ ಹಾಲು ಮತದೊಳಗ ಕೊಟ್ಟಿ ಕೇಳಿ ಸಂಗೊಳ್ಳಿ ರಾಯಣ್ಣ ಯಾವತ್ತ ಕೊಟ್ಟಿದ ನೋಡು, ಅವಾಗ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿರ್ತಕ್ಕಂತ ದಿನವಾಗಿತ್ತು ಮಂಜಪ್ಪಣ್ಣ. ಯಾವತ್ತ ನಮ್ಮ ಸಂಗೊಳ್ಳಿ ರಾಯಣ್ಣ ಗೆಲ್ಲಿಗೇರಿಸಿದವರು, ಅವಾಗ ನಮ್ಮ ದೇಶಕ್ಕೆ ಗಣರಾಜ್ಯವಾಗಿರ್ತಕ್ಕಂತ ಜನವರಿ 26 ಬಿಟ್ಟದ ಅಂತ ಇವತ್ತು ಪುಣ್ಯ ಪವಾರ ಆಗಿರ್ತಕ್ಕಂತ ಧೀರ ಶೂರ ಆಗಿರ್ತಕ್ಕಂತ ಜಾತ್ರಾ ಮಾಡ್ಲಿಕ್ಕೆ ಅಷ್ಟೇ ಅಲ್ಲ, ಎಷ್ಟೆಷ್ಟು ಸಂಚಾರಿ ಕುರುಬರು ಕುಡಿಕೊಂಡು ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರೆ, ಹಾಲು ನಂತ ನನ್ನ ಹಾಲು ಮತ್ತ ಕುರುಬರು ತಿಳ್ಕೊಂಡು ಅವ್ರು ಗ್ರೂಪ್ ಸಹಿತ ಮಾಡಿಬಿಟ್ರ ಅನ್ನೋದು. ಹಾಲು ನಂತ ಹಾಲು ಮತ್ತ ಹೇಳ್ತಾರೆ, ಹೇಳ್ತೇನೆ ಹಾಲು ಕೆಡಬಹುದು, ಹಾಲು ಮತ್ತ ಕೆಡಂಗಿಲ್ಲ ಅಂತೇಳಿ, ಹಾಲು ಕೆಡಬೇಕು ಅಂದ್ರೆ ಎಂದು ಹಾಲು ಮತ್ತ ಕೆಟ್ಟಿಲ್ಲ. ಅದಕ್ಕೆ ಸರ್ವಜ್ಞನಾಗಿರ್ತಕ್ಕಂಥವ್ರು ಮಾತನ್ನ ಕೇಳ್ತಾರ ಮಂಜಪ್ಪಣ್ಣ, ಏನಪ್ಪ ಅಂತ ಕೇಳಿದ್ರೆ, ಇಷ್ಟೇ ಅಲ್ಲ 5 ವರ್ಷ ಸಂಕೋಪ ಕರಾರಿ ಇಲ್ಲದೆ ರಾಜಕೀಯ ನಮ್ಮ ಕರ್ನಾಟಕನ
ಮಾಡತಕ್ಕ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೂಡ ನಮ್ಮ ಗುರುವರೇ. ಅವರಷ್ಟೇ ಅಲ್ಲ, ಹಾಡವರು ನಾವು ಗುರುವರೇ. ಹೆಂಗತ್ತೀರಿ? ಹಾಡವರು ಗುರುವರೇ, ಹಾಡ ಕೇಳಕ್ಕೆ ಬಂದವರು ಇವರು ಎಲ್ಲರೂ ಗುರುವರೇ. ಈ ಚೌಗಾರ ಬರ್ತಾನ ಬ್ಯಾರೆ ಮಾಡ್ತೀವ. ಏ ಹಂಗೇನಿಲ್ಲ, ಇವ ಹಾಲ ಮತದ. ಯಾಕಂದ್ರ ಇವತ್ತು ಬಂಡಾರದೊಳಗೆ ಮನೆ ಇರ್ತೀವಪ್ಪ ಅಂತಂದ್ರೆ ಜಾತಿ ಭೇದ ಯಾವುದು ಇಲ್ಲ ಇಲ್ಲಿ. ಇಲ್ಲ ಇಲ್ಲ ಹೌದಲ್ಲ, ಸಂಗೊಳ್ಳಿ ರಾಯಣ್ಣ ಅವರು ತಾಯಿ ತಂದಿಗೋಸ್ಕರ ದುಡಿಲಿಲ್ಲ. ಎಷ್ಟೋ ಮಂದಿ ಬ್ಯಾರೆ ಸಮಾಜದವರು ಸಂಗೊಳ್ಳಿ ರಾಯಣ್ಣ ಹೆಸರಿಟ್ಟಾರ, ಅದಕ್ಕಾಗಿ ಧರ್ಮ ಜಾತಿ ಇಲ್ಲ. ಧರ್ಮ ಜಾತಿ ಇಲ್ಲ, ಸಂಗೊಳ್ಳಿ ರಾಯಣ್ಣ ತಾಯಿ ತಂದಿಗೋಸ್ಕರ ದುಡಿಲಿಲ್ಲ, ಅಣ್ಣತಮ್ಮರಿಗೋಸ್ಕರ ದುಡಿಲಿಲ್ಲ, ಬೀಗರು ಬಿದ್ದರು ಸರಿಯಾಗಿ ದುಡಿಲಿಲ್ಲ, ಯಾವ ಬೀಗರು ಬಿಚ್ಚರಿಗೋಸ್ಕರ ದುಡಿಲಿಲ್ಲ. ನಮ್ಮ ಸಂಗೊಳ್ಳಿ ರಾಯಣ್ಣ ಯಾರಿಗೋಸ್ಕರ ದುಡಿದಪ್ಪ ಅಂತ ಕೇಳಿದ್ರೆ ದೇಶದಗೋಸ್ಕರ ದುಡಿದ. ಹೌದಲ್ಲ, ನಮ್ಮ ದೇಶ ಸಂಗೊಳ್ಳಿ ರಾಯಣ್ಣ ಸತ್ರು ಕೂಡ ಸತ್ತಂಗಿಲ್ಲ. ಮಂಜಪ್ಪನ ಇದ್ದು ಸತ್ತಾಗಿರ್ಬೇಕು. ಹೌದಲ್ಲ, ಅದಕ್ಕಾಗಿ ಅವನ ಮಾತು ಹೇಳ್ತಾರ ನೋಡಿ, ಸಂಗೊಳ್ಳಿ ರಾಯಣ್ಣ ಸಾಯುವಾಗ ಅವನ ಮಾತು ಹೇಳ್ತಾನೆ ಗಲ್ಲಿಗೇರಿಸುವಾಗ. ನಾವೊಬ್ಬ ಸತ್ರ ಏನಾದ್ರೂ ಹುಚ್ಚುಕೊಂಡು ಅಂತ ಹೇಳ್ದ, ನಾವೊಬ್ಬ ಸತ್ರ ಏನಾದ್ರೂ ನಮ್ಮಂತ ಎಷ್ಟೋ ಮಂದಿ ವೀರ ಕನ್ನಡಿಗರು ಹುಡ್ತಾರಂತಕ್ಕಂತ ಮಾತು ಹೇಳ್ತಕ್ಕಂತ ಮಾತಿಗೆ ಸದ್ಯಕ್ಕಾದ್ರು ಸತ್ಯವಾಗಿ ಬಿಟ್ಟದ ಮಂಜಪ್ಪಣ್ಣ. ಮನೆ ಮನೆಗೊಬ್ಬ ರಾಯಣ್ಣ ಮನೆ ಮುಂದುಗ್ಗಿ ಬಾರಣ ಅಂತ ಹೇಳ, ಮನೆಗೊಬ್ಬ ರಾಯಣ್ಣ ಬಿಟ್ಟು ಬಂದಾನ. ಸಂಗೊಳ್ಳಿ ರಾಯಣ್ಣ ಬಗ್ಗೆ ಯಾರು ನೋಡಿ ಸತ್ಯ ಸುಂದರ ಹಾಡಿ ಹರಿಜೋರಿ ಕಲಾವಂತ ಪಾಡಿ ಕುರುಡು ಹುಡುಗಿ ಮುಂದಿನ ಸಲ ಹೆಂಗ ಆಡ್ತಾಳೆ, ಹೆಂಗ ಮಾತಾಡ್ತಾಳ, ಹೆಂಗ ಜಿಗಿದಾಡ್ತಾಳ, ಹೆಂಗ ಕುಣದಾಡ್ತಾಳ, ಹೆಂಗ ಭಾಷೆ ಆಗ ನೋಡಿ ಕುಸ್ತಿ ಇರ್ಬೇಕಾಗ್ಯದ. ಯಾಕಪ್ಪ ಅಂತ ಕೇಳಿದ ಪ್ರತಿ ವರ್ಷ ಇಲ್ಲಿ ಮಾರ್ಗ ಹಚ್ಚೋದು ನಮಗೂ ಗೊತ್ತೈತಿ. ಹೌದಲ್ಲ, ಆದ್ರೆ ಇವತ್ತು ಏನೋ ಅಚಾನಕ್ ಏನ್ ಮಾಡಿರಪ್ಪ ಅಂತಂದ್ರ ಎಲ್ಲ ಗಂಡ ಅಡಿಕೆ ತಂಡ ಹಚ್ಚಾರು. ಆದ್ರ ಅಡಿಕೆ ಮಾಡಿದಾಗ ಹೆಂಗಾಗ್ಬೇಕಪ್ಪ ಅಂತ ಕೇಳಿದ್ರ ಹೆಂಗಾಗ್ಬೇಕ್ರಿಪ್ಪ, ತಾಯಿ ತಂದೆಗೆ ಪೆಟ್ಟಾಗಿರ್ಬಾರ್ದು, ಕೂಡಿರ್ತಕ್ಕಂತ ಅಣ್ಣಂದ್ರ ಬೆಳೆದಕ್ಕೆ ಪೆಟ್ಟಾಗಿರ್ಬಾರ್ದು, ಯಾವ ಧರ್ಮಕ್ಕೂ ಧಕ್ಕೆ ಬಂದಿರಬಾರ್ದು. ಇವತ್ತ ಅಡಿಕೆ ಮಾಡಿದ್ರ ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ಗೆ ಮ್ಯಾಚ್ ಆಗಿರ್ಬೇಕು. ಹೌದಲ್ಲ, ಒಟ್ಟೆ ಕುತ್ತಾರ ಕುತ್ತಲೇ ಕುಣಿಬೇಕು, ನಿಂತವ್ರು ನಿಂತಲೇ ಕುಣಿಬೇಕು. ಮಕ್ಕೊಂಡವ್ರು ಮಲ್ಕೊಂಡವ್ರಲ್ಲ ಎಂತ ಕುತ್ತಿರ್ಬೇಕು ಮತ್ತೆ ಇಲ್ಲಿ ಕುತ್ತಾರಲ್ಲ ಹಾಳೆ ಕಳಿಸುವಂಗೆ ಅಡಿಗೆ ಮಾಡಿ ಮತ್ತ. ಹೌದಲ್ಲ, ಅದಕ್ಕಾಗಿ ಆಗಬೇಕು ಹೇರ ಮಂಜಪ್ಪಣ್ಣ. ಏನಾಯ್ತಿಪ್ಪ ಇವತ್ತಿನ ದಿವಸ ನಂದಗಡೆ ಗ್ರಾಮ ಅಂತಕ್ಕಂಥದ್ದು ಹುಲ್ಲು ಮಾಡ್ಕೊಂಡು ಹೋಗುವಂತ ಜಾಗ ಅಲ್ಲ. ಅಲ್ಲ ಅಲ್ಲ, ಹೂ ಮಾರೋ ಜಾಗ ಇದು, ಹೂ ಮಾಡ್ಕೊಂಡು ಹೋಗುವಂತ ಜಾಗ ಐತಿ. ಯಾಕಂದ್ರೆ ನನ್ನ ಅನಿಸು ಮಟ್ಟಿಗೆ ಎಲ್ಲರೂ ನಮ್ಮ ಹಾಲು ಮತ್ತವರು ಕೂಡಿ ನಡೆಸ್ತದ. ಹೌದಲ್ಲ, ಯಾಕಂದ್ರೆ ಹೆಣ್ಣ ಗಂಡ ಅಡಿಕೆ ಅನ್ನೋ ಎಲ್ಲರೂ ತಲೆಯಾಗ ಒಂದು ಮಾತು ಐತಿ. ಹೆಂಗ ಹೆಣ್ಣ ಗಂಡ ಅಡಿಕೆ ಅಂದ್ರೆ ನಾ ಹೇಸಿ ನೀ ಹೇಸಿ ಅತ್ತಾರು ಅತ್ತಾರು ಬೈದಾಡ್ತಾರು. ತಿಳ್ಕೊಂಡ್ರೆ ಕೆಲವು ಜನ ಯಾಕಪ್ಪ ಅಂದ್ರ ನಾನು ಈಗೀಗನೇ ನಮ್ಮ ಮಾಳಪ್ಪನ ಮಾರ್ಗ ಹಳ್ಳಿಗೆ ಬಿಜಾಪುರ ಸೈಡ್ ಹೊಂಟಿವಿ. ಅಲ್ಲಿ ಹೊಲಾಗ ಅತ್ತಾರವರು ಏನಂತ ಏನ್ ಅಂತವ್ರಿ, ನೀವು ಹೆಣ್ಣಿಂದ ಹಾಡ್ಕೊಂಡು ಬೈದುಕಾಡ್ಕೊಂಡು ಹೋಗ್ರಿ, ಈ ಕಡೆ ಬಂದಿರಿ ಅಂತಾರವರು. ಹೆಣ್ಣ ಗಂಡ ಅಡಿಕೆ ಅಂದ್ರೆ ಬೈದಾಡು ಅಂತದ ಅಲ್ವೇ ಅಲ್ಲ, ಆದ್ರೆ ಅದು ಎಲ್ಲಾ ತರ ಐತಿ, ಎಲ್ಲಾ ತರ ಐತಿ. ಯಾಕಂದ್ರೆ ನಮ್ಮಲ್ಲಿರ್ತಕ್ಕಂಥ ನಾನು ಅಹಂಕಾರವನ್ನು ಬದಿಗಿಟ್ಟು ಆತ್ಮೆಯನ್ನು ಪರಮಾತ್ಮನ ಧ್ಯಾನ ಮಾಡುವುದಕ್ಕ ಹರದೇಶಿ ನಾಗೇಶ್ವರ ಕರೆದಾರ. ಹೌದಲ್ಲ, ಇವತ್ತ ಪರಮಾತ್ಮನ ಹೆಚ್ಚು ಏನು ಪಾರ್ವತಿ ಹೆಚ್ಚು ಇಷ್ಟ, ಪಾರ್ವತಿ ಏನ್ ಮಾಡಿ ಪರಮಾತ್ಮ ಏನ್ ಮಾಡಿದ ಇಷ್ಟ ಹೇಳುದೈತಿ. ಬ್ರಹ್ಮ ಏನ್ ಮಾಡಿದ, ಸರಸ್ವತಿ ಏನ್ ಮಾಡ್ಲು, ಬರಿಗಿ ಹೆಣ್ಮಕ್ಳು ಏನ್ ಮಾಡಿದ್ರು, ಸುಲ್ತಾನ್ಪುರ ಗಣಮಕ್ಳು ಏನ್ ಮಾಡಿದ್ರು ಇಷ್ಟೇ ಇಷ್ಟ ಹೇಳುದ. ಸುಲ್ತಾನ್ಪುರ ಬಸವರಾಜ ಏನ್ ಮಾಡಕತ್ತಾನು, ಆಚೆಕಡೆ ಬರಿಗಿ ಲಕ್ಷ್ಮಿ ಏನ್ ಮಾಡಕತ್ತಾವು, ಸ್ವಚ್ಛ ಭೂಮಿ ಮೇಲೆ ಕಾಣ್ದಂದ್ರೆ ಹೆಂಗಿರ್ಬೇಕು, ಯಾರ ತಂದ್ರೆ ಹೆಂಗಿರ್ಬೇಕು. ಅಷ್ಟೇ ಹೆಣ್ಣ ಗಂಡ ಅಡಿಕೆ ಐತಿ ಮಂಜಪ್ಪಣ್ಣ. ಬಹಳಷ್ಟು ಆಡಿ ಬಹಳಷ್ಟು ಮಾತಾಡಿ ದೈ ಪೂಜೆ ಒಂದು ಅವಶ್ಯಕತೆ ಇಲ್ಲ ಇಲ್ಲ. ಸಂಗೊಳ್ಳಿ ರಾಯಣ್ಣ ಬಗ್ಗೆ ಯಾರು ನೋಡಿ ಸತ್ಯ ಸುಂದರ ಹಾಡಿ ಮಾಹಿತಿ ಕೊಡೋದು ಹುಡುಗಿ ಮುಂದಿನ ಸನ್ನಿ ಹೆಂಗ ಬರ್ತಾರೆ ಕಾದ್ರೆ ಪ್ರಶ್ನೆ ಇತ್ತು.